ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳಿಗೂ ಇವತ್ತು ಅಧಿಕೃತವಾಗಿ ಒಂದು ಮುದ್ರೆ ಬಿದ್ದಿದೆ. ಸೊ ಈಗ ನನ್ನ ಜೊತೆ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ನುಡಿದಂತೆ ನಡೆದಿದ್ದೀರಾ. ಸೊ ಮೇ 13 ಇಲ್ಲಿ ತನಕ ಈ ಒಂದು ಕಾರ್ಯ ಸಾಗೋದಕ್ಕೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮ್ಮ ಸರ್ಕಾರಕ್ಕೆ? ಚಾಲೆಂಜಿಂಗ್ ಏನಿಲ್ಲ ರೀ, ಬದ್ಧತೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ನಿಷ್ಠೆ ಇರಬೇಕು, ಗುರಿ ಇರಬೇಕು, ಛಲ ಇರಬೇಕು. ಇಷ್ಟೆಲ್ಲ ಇದ್ರೆ ಏನು ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯ. ಸೊ ನಮ್ಮ ಸಂಕಲ್ಪ ಮಾಡಿದ್ದೇವೆ, ನಾನು ಪ್ರತಿಜ್ಞೆ ಮಾಡಿದ್ದೆ ನಾ ಅಧಿಕಾರ ತೆಗೆದುಕೊಂಡಾಗ. ಸೊ ಮಾತು ಕೊಟ್ಟಿದ್ದೋ, ಗ್ಯಾರಂಟಿ ಸೈನ್ ಮಾಡಿದ್ದೋ, ಅದನ್ನು ಇವತ್ತು ನಾವು ಅದನ್ನು ಜಾರಿ ತರ್ತಾ ಇದ್ದೀವಿ. ಈ ಜಾರಿಗೆ ಬಂದರೂ ಕೂಡ ಒಂದಷ್ಟು ಗೊಂದಲಗಳು ಇರುತ್ತೆ. ಏನಕ್ಕೆಂದರೆ, ಸೊ ಈಗಾಗಲೇ ಯುವ ನಿಧಿ ಅನ್ನುವಂಥದ್ದು ಅನೌನ್ಸ್ ಮಾಡಿದ್ದಾರೆ ಸರ್, ಅಲ್ಲಿ ಈಗಾಗಲೇ ಏನು ಒಂದು 2022-23 ಈ ಒಂದು ಕ್ಯಾಟಗರಿಯಲ್ಲಿ ಈ ವರ್ಷದಲ್ಲಿ ಬಂದಿರುವಂಥವ್ರಿಗೆ ಅದಕ್ಕಿಂತ ಹಿಂದೆನ ಅಂದರೆ 18-19-20 ಇವತ್ತಿಗೂ ಕೂಡ ಕೆಲಸ ಸಿಗದಂಥ ಒಂದಷ್ಟು ನಿರುದ್ಯೋಗಿಗಳು ಇರ್ತಾರೆ, ಅವ್ರನ್ನೂ ಕೂಡ ಸರ್ಕಾರ ಪರಿಗಣಿಸಬಹುದಿತ್ತಲ್ವಾ ಸರ್? ಈಗ ನಿಮ್ಮ ಆಗ್ಬೋದಾಗಿತ್ತು ಮಾಡ್ಬೋದಾಗಿತ್ತು ಅದೆಲ್ಲ ಬಿಡಿ, ನಮ್ಮ ಪ್ರಣಾಳಿಕೆಯಲ್ಲಿ ಕೆಲವು ಮಾತು ಹೇಳಿದ್ದೀವಿ ನಾವು. ಆ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ದೋ ಅಷ್ಟು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಯುವಕರು ನಿರುದ್ಯೋಗ ಬಗೆಹರಿಸಬೇಕು, ಅದಕ್ಕೆ ಹಂಗಂತ ಹೇಳಿ ಮನೇಲಿ ಕೂತವ್ರಿಗೆಲ್ಲ ದೇ ಶುಡ್ ಟ್ರೈ, ಕೆಲಸಕ್ಕೆ ಹೋರಾಟ ಮಾಡಬೇಕು, ಛಲ ಇರಬೇಕು, ಉದ್ಯೋಗ ಸೃಷ್ಟಿ ಮಾಡಿಕೊಳ್ಬೇಕು, ಉದ್ಯೋಗ ತೆಗೆದುಕೊಳ್ಬೇಕು, ಉದ್ಯೋಗ ಕೊಡಬೇಕು, ಅದು ಅವ್ರಿಗೆ ಅಭಿಮಾನ ಇರಬೇಕು. ನಮ್ಮ ಪ್ರಣಾಳಿಕೆಯಲ್ಲಿ ಬೇಕಾದಷ್ಟು ಅವಕಾಶ ಸರ್ಕಾರದಲ್ಲಿ ಇದೆ. ಇನ್ನೊಂದು ವಿಚಾರ ಅಂದರೆ ಗ್ಯಾರಂಟಿ ಇದೆ ಒಂದು ಬಸ್ಸಲ್ಲಿ ಉಚಿತ ಪ್ರಯಾಣ ಸರ್. ಈಗ ಹೋಗೋದಕ್ಕೆ ಹೆಣ್ಮಕ್ಳುಗಳು ಹೋಗ್ತಾರೆ, ಸೊ ಅವ್ರಿಗೆ ಯಾವ ಒಂದು ಮಾನದಂಡದಲ್ಲಿ ಇರ್ತದೆ ಅಂದರೆ ಉಚಿತವಾಗಿ ಪ್ರಯಾಣಿಸೋದಕ್ಕೆ ಏನಾದರೂ ಒಂದು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕಾ? ಏನಿಲ್ಲ, ಈಗ ಸದ್ಯಕ್ಕೆ ಎಲ್ಲರೂ ಟ್ರಾವೆಲ್ ಮಾಡ್ಬೋದು. ಆಮೇಲೆ ನಾವು ಒಂದು ಗೈಡ್ಲೈನ್ ಕೊಡ್ತೀವಿ, ಯಾಕೆಂದರೆ ನಮ್ಗೆ ಲೆಕ್ಕ ಬೇಕು ಯಾರು ಬಸ್ಸಲ್ಲಿ ಎಷ್ಟೆಷ್ಟು ಓಡಾಡ್ತಾ ಇದ್ದಾರೆ. ಅವ್ರಿಗೆ ವಾಪಸ್ಸು ಸರ್ಕಾರಿ ಸಂಸ್ಥೆಗಳಿಗೆ ದುಡ್ಡು ಕಟ್ಟಬೇಕು. ನಾವು ಸರ್ಕಾರ ಎಷ್ಟು ಜನಕ್ಕೆ ಕಟ್ಟಬೇಕು ಅಂತ ಹೇಳಬೇಕಲ್ಲ. ಒಂದು ಸರ್ಕಾರಿ ಸಂಸ್ಥೆ ಹೇಳ್ಬೋದು ಇವತ್ತು 20 ಜನ ಟ್ರಾವೆಲ್ ಮಾಡಿಬಿಟ್ಟು 40 ಜನ ಮಾಡೋರೆ ಅಂತ ಹೇಳ್ಬೋದು. ನಾವು 40 ಜನಕ್ಕೂ ಕೊಡೋಕ್ಕಾಗಲ್ಲ. ಅದಕ್ಕೆ ಮುಂದಕ್ಕೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅದನ್ನು ವರ್ಕೌಟ್ ಮಾಡಿ ತಿಳಿಸ್ತಾರೆ. ಈ ಪ್ರಶ್ನೆ ಏನಕ್ಕೆ ಅಂದರೆ ಸರ್, ನೀವು ಕರ್ನಾಟಕದವರಿಗೆ ಮಾತ್ರ ಈ ಒಂದು ಉಚಿತ ಯೋಜನೆ ಅಂತ ಹೇಳಿರೋದ್ರಿಂದ ಬೇರೆ ರಾಜ್ಯದವರು ಯಾರಾದರೂ ಓಡಾಡದಂಥ ಸಂದರ್ಭದಲ್ಲಿ ಅವರು ಕೂಡ ಈ ಒಂದು ಫಲಾನುಭವಿಗಳಾಗ್ತಾರಂತ? ಈಗ ಎಲ್ಲರೂ ಓಡಾಡಲಿ, ಮುಂದಕ್ಕೆ ಅದನ್ನು ಲೆಕ್ಕಾಚಾರ ಮಾಡ್ತೀವಿ. ಸೊ ಇದರ ಒಂದು ನಿರ್ವಹಣೆಗೆ ಸಂಪತ್ತು ಕ್ರೋಢೀಕರಣ ಯಾವ ರೀತಿ, ಯಾಕಂದರೆ BBMP ಆಸ್ತಿಯ ಒಂದು ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡುವಂಥದ್ದಿದೆ, ಹಿಂದಿನ ಸರ್ಕಾರದ ಒಂದಷ್ಟು ಯೋಜನೆಗಳನ್ನು ನಿಲ್ಲಿಸುವಂಥದ್ದಿದೆ, ಈ ಎಲ್ಲದರ ಮುಖಾಂತರ ಸಂಪತ್ತು ಕ್ರೋಢೀಕರಿಸಿ ಇದರ ಮೇಲೆ ಇನ್ವೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಮಾತುಗಳು ಇದೆ ಸರ್? ಈಗ ಅವೆಲ್ಲ ಚರ್ಚೆ ಬೇಡ, ಬಜೆಟ್ ಬರ್ತದೆ, ಬಜೆಟಲ್ಲಿ ಎಲ್ಲ ಉತ್ತರ ಕೊಡ್ತೀವಿ. ಸೊ 5 ವರ್ಷಗಳ ನಿರಂತರವಾಗಿರುತ್ತೆ ಸರ್ ಈ 5 ಯೋಜನೆಗಳು? ಈಗ ಬೇಡ, ಈಗಿನ ಹುಟ್ಟಿನ ಮಗು ಈಗ ನಾಮಕರಣ ಆಗಿದೆ, ನಡೀರಿ. ಇದಿಷ್ಟು ಡಿ ಕೆ ಶಿವಕುಮಾರ್ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ಸತೀಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.